2023 ವಿಧಾನಸಭೆ ಚುನಾವಣೆಗೆ ದಿನಗಣನೆ ಪ್ರಾರಂಭವಾಗಿದೆ. ಇಂತಹ ಸಂದರ್ಭದಲ್ಲೇ ಭದ್ರಾವತಿಯಲ್ಲಿ ನವೀನ್ ಎಂಬ ಯುವಕನ ಹತ್ಯೆ ನಡೆದಿದೆ. ಹತ್ಯೆಯಾಗಿರುವಂತಹ ಯುವಕ ಕೋಡಿಹಳ್ಳಿ ನಿವಾಸಿ ನವೀನ್ ಎಂದು ಪತ್ತೆ ಹಚ್ಚಲಾಗಿದೆ. ಈತನನ್ನ ಚಾಕು ಇರಿದು ಕೊಲೆ ಮಾಡಲಾಗಿದೆ. ಈ ಕೊಲೆ ನಡೆದಿರೋದು ಬೇರೆ ಯಾವುದೇ ವಿಚಾರಕ್ಕೂ ಅಲ್ಲ, ಮೊಬೈಲ್ ವಿಚಾರಕ್ಕೆ. ನವೀನ್ ಮತ್ತು ಕಿರಣ್ ಕುಮಾರ್ ಅನ್ನೋರು ಸ್ನೇಹಿತರಾಗಿರ್ತಾರೆ. ಇವರಿಬ್ರು ಕೂಡ ಮೊಬೈಲ್ ಅನ್ನ ಕಳ್ಳತನ ಮಾಡ್ಕೊಂಡು ಹೋಗಿ ಸಾಧತ್ ಅನ್ನುವವನಿಗೆ ಕೊಡ್ತಾ ಇರ್ತಾರೆ. ಸಾಧತ್ ಅದಕ್ಕೆ ಬೇಕಾದಷ್ಟು ಬೇಕಾಗಿರುವಂತಹ ಅಂದ್ರೆ ಅದು ಎಷ್ಟು ಬೆಲೆ ಬಾಳುತ್ತೆ ಅಷ್ಟು ಹಣವನ್ನ ನವೀನ್ ಮತ್ತು ಕಿರಣ್ ಕುಮಾರ್ ಅನ್ನುವವರಿಗೆ ಕೊಡ್ತಾ ಇರ್ತಾನೆ. ಆದ್ರೆ ಇತ್ತೀಚೆಗೆ ಒಂದಿಷ್ಟು ಮೊಬೈಲ್ ಫೋನ್ ಗಳನ್ನ ಕೊಟ್ಟಿದ್ರು ಕೂಡ ಸಾಧತ್ ಇವರಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಕೊಟ್ಟಿರೋದಿಲ್ಲ. ಆ ಹಣವನ್ನ ಬಾಕಿ ಉಳಿಸ್ಕೊಂಡಿರ್ತಾನೆ. ಹಾಗಾಗಿ ನಿನ್ನೆ ನವೀನ್ ಮತ್ತು ಕಿರಣ್ ಕುಮಾರ್ ಇಬ್ರು ಕೂಡ ಸಾಧತ್ ಹತ್ರ ಹೋಗಿ ನಮ್ಗೆ ಹಣ ಕೊಡು ಅಂತ ಕೇಳ್ತಾರೆ. ಆದ್ರೆ ಸಾಧತ್ ರಂಜಾನ್ ಹಬ್ಬ ಬರ್ತಾ ಇದೆ, ಹಬ್ಬ ಮುಕ್ತಕ್ಷಣ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದಕ್ಕೆ ಒಪ್ತಾ ಇರುವಂತಹ ನವೀನ್ ಹಾಗೂ ಕಿರಣ್ ಕುಮಾರ್ ನಮ್ಗೆ ಹಣವನ್ನ ಕೊಡ್ಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಇದಕ್ಕೆ ಒಪ್ತಾ ಇರುವಂತಹ ಸಾಧತ್ ಹಾಗೂ ಆತನ ಬೆಂಬಲಿಗರು ನವೀನ್ ಹಾಗೂ ಕಿರಣ್ ಕುಮಾರ್ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಜಗಳ ನಡೆದು ಕೈ ಕೈ ಮಿಲಾಯಿಸಿಕೊಂಡು ಅದಾದ ಬಳಿಕ ಸಾಧತ್ ತನ್ನ ಬಳಿ ಇದ್ದಂತ ಚಾಕುವಿನಿಂದ ನವೀನ್ಗೆ ಚೂರಿಯಿಂದ ಇರಿತಾನೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ನವೀನ್ ಅನ್ನ ಸ್ಥಳೀಯರು ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸ್ತಾರೆ. ಆದ್ರೆ ಆಸ್ಪತ್ರೆಗೆ ಸೇರಿಸೋದಕ್ಕಿಂತ ಮುಂಚೆಯೇ ನವೀನ್ ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹಾಗಾಗಿ ಒಂದು ಮೊಬೈಲ್ ಫೋನ್ ನ ಜಗಳ ಸಾವಿನವರೆಗೆ ಹೋಗಿದೆ. ಜಗಳ ಕೊಲೆಯಲ್ಲಿ ಅಂತ್ಯವಾಗಿರೋದು ಇದೀಗ ವಿಷಾದನೀಯ ಅಂತಾನೆ ಹೇಳ್ಬೋದು. ಪೊಲೀಸರು ಈಗಾಗಲೇ 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಕಳೆದ ರಾತ್ರಿಯೇ ಸಾಧತ್ ಹಾಗೂ ಸುಹೇಲ್ ಅನ್ನುವರನ್ನ ಬಂಧನ ಮಾಡಿದ್ರು. ಅದರ ಜೊತೆಗೆ ಇವತ್ತು ಬೆಳಗ್ಗೆ ಮತ್ತಿಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಭದ್ರಾವತಿಯ ಠಾಣೆಯಲ್ಲಿ ಈ ಕುರಿತು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ.